ಏನೋ ವಿಧಾನ ಪರಿಷತ್ ಸದಸ್ಯರಾಗಬೇಕಾದ್ರೆ ದೇವೇಗೌಡರಿಗೆ ಶರವಣ ಅವರು ಹಣವನ್ನ ಕೊಟ್ಟಿದ್ದಾರೆ ಎಂಬಂತಹ ಸಿಎಂ ಇಬ್ರಾಹಿಂ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ತಿರುಗೇಟು ನೀಡಿದ್ದಾರೆ ಶರವಣ. ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಅಧಿಕಾರದ ಆಸೆಗಾಗಿ ಎಂದಿಗೂ ನಾನು ಪಕ್ಷ ಬಿಟ್ಟು ಪಕ್ಷಕ್ಕೆ ಹಾರಿಲ್ಲ, ಜೆಡಿಎಸ್ ನನ್ನ ರಕ್ತದಲ್ಲಿದೆ ಅಂತೇಳಿ ವಿಧಾನ ಪರಿಷತ್ ಸದಸ್ಯ ಶರವಣ ತಿಳಿಸಿದ್ದಾರೆ. ಹಿರಿಯ ನಾಯಕ ಸಿಎಂ ಇಬ್ರಾಹಿಂಗೆ ತಿರುಗೇಟನ್ನ ಕೊಟ್ಟಿರುವಂತಹದ್ದು ಪ್ರಾದೇಶಿಕ ಪಕ್ಷವನ್ನ ಉಳಿಸೋದಕ್ಕೆ, ಜನರ ಸೇವೆ ಮಾಡೋದಕ್ಕೆ ದೇವೇಗೌಡರು ಹಾಗೆ ಕುಮಾರಸ್ವಾಮಿಯವರೊಂದಿಗೆ ನಾನು ನಿಂತ್ಕೊಂಡಿರುವಂತಹದ್ದು. ವಿಧಾನ ಪರಿಷತ್ ಸದಸ್ಯನಾಗಲು ದೇವೇಗೌಡರಿಗೆ ನಾನು ಯಾವುದೇ ಹಣವನ್ನ ಕೊಟ್ಟಿಲ್ಲ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿರಿಯ ನಾಯಕ ಸಿಎಂ ಇಬ್ರಾಹಿಂ ಹೇಳಿಕೆಗೆ ಶರವಣ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ದೇವೇಗೌಡರ ಓಲೈಕೆ ಮಾಡಿ ಏಕಾಏಕಿ ಊಸರವಳ್ಳಿಯಂತೆ ಬಣ್ಣ ಬದಲಿಸುವುದು ಸರಿಯಲ್ಲ. ರಾಜಕಾರಣದಲ್ಲಿ ಘನತೆ ಇಲ್ಲದ ನಾಯಕ ಸಿಎಂ ಇಬ್ರಾಹಿಂ, ಕಾಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವ ನಾಯಕ ಇಬ್ರಾಹಿಂ. ಪಕ್ಷಕ್ಕೆ ನಾನು ಏನೇ ಸೇವೆ ಮಾಡಿದರೂ ಕೂಡ ಅದು ನಾನಾಗಿಯೇ, ಯಾವೊಬ್ಬ ನಾಯಕನೂ ನನಗೆ ಈವರೆಗೂ ಕೇಳಿಲ್ಲ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶರವಣ. ಶರವಣ ವಿಧಾನ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹದ್ದು. ನಾನು ಯಾವತ್ತೂ ಕೂಡ ಮತ್ತೊಂದು ಪಕ್ಷದ ಆಸರೆಯನ್ನ ಬಯಸಾಗಲಿ ಅಥವಾ ಆಮಿಷಕ್ಕೆ ಒಳಗಾಗಲಿ ಅಥವಾ ನಾನು ಆ ಪಕ್ಷಕ್ಕೆ ಹೋಗ್ಬೇಕು ಈ ಪಕ್ಷಕ್ಕೆ ಹೋಗ್ಬೇಕು ನನಗೆ ಇಲ್ಲಿ ಮರ್ಯಾದೆ ಸಿಗ್ತಾ ಇಲ್ಲ ಅಂತೇಳಿ ನಡ್ಕೊಂಡವನು ಅನ್ಲ. ನನ್ನ ರಕ್ತದಲ್ಲೇ ಕೂಡ ಜೆಡಿಎಸ್ ಪಕ್ಷ ಇದೆ, ಹೀಗಾಗಿ ಆ ಒಂದು ಪಕ್ಷವನ್ನ ಗಮನದಲ್ಲಿಟ್ಟುಕೊಂಡು ನನ್ನ ಪಕ್ಷಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ, ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು, ದೇವೇಗೌಡರು ಹಾಗೆ ಕುಮಾರಸ್ವಾಮಿಯವರ ಜೊತೆ ನಿಂತು ಕೆಲಸವನ್ನ ಮಾಡಬೇಕು ಅಂತೇಳಿ ಮೊದಲಿಂದಲೂ ಕೂಡ ನಾನು ಇರುವಂತಹದ್ದು. ನಾನು ಈ ರೀತಿಯಾಗಿ ಇವರ ಒಂದು ಆರೋಪಕ್ಕೆ ಒಳಗಾಗಿ ಯಾವುದೇ ಒಂದು ಪಕ್ಷಕ್ಕೆ ನಾನು ಹಾರಿರಲಿಲ್ಲ. ಅಧಿಕಾರದ ಆಸೆಗಾಗಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಓಡಾಡ್ತಿರುವಂಥವ್ರು ನೀವು, ಊಸರವಳ್ಳಿಯಂತಹ ಮನಸ್ಥಿತಿ ನಿಮ್ಮದು. ಅಧಿಕಾರದ ಆಸೆಗಾಗಿ ನೀವು ಜೆಡಿಎಸ್ ಪಕ್ಷಕ್ಕೆ ಬಂದ್ರಿ, ಯಾವ್ಯಾವ ಪಕ್ಷದಲ್ಲಿದ್ದರೆ ಅವರ ಜೊತೆಯಲ್ಲಿ ಹೇಗಿರಬೇಕು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀರಾ? ಪಕ್ಷದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರಿ, ಆದರೆ ದೇವೇಗೌಡರನ್ನ ಓಲೈಕೆ ಮಾಡೋದಕ್ಕೆ ಏನೆಲ್ಲ ಮಾತನಾಡಿದ್ದೀರಾ? ಇದೀಗ ಅವರ ಏನು ನಿಮಗೆ ಇಷ್ಟ ಆಗಲಿಲ್ಲ ಬಿಜೆಪಿಯೊಂದಿಗೆ ಮೈತ್ರಿಯ ವಿಚಾರ ಅಂದ ತಕ್ಷಣವೇ ಊಸರವಳ್ಳಿಯಂತೆ ವರ್ತನೆ ಮಾಡ್ತಿದ್ರಲ್ಲ ನೀವು. ಒಂದು ಪಕ್ಷದ ಉಳಿವಿಗಾಗಿ, ಅದರ ಬೆಳವಣಿಗೆಗಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು, ಆದರೆ ನೀವು ಈಗ ಏನು ಮಾಡ್ತಿರುವಂತಹದ್ದು? ಪಕ್ಷದ ವಿರೋಧವಾಗಿ ಚಟುವಟಿಕೆಯನ್ನು ನಡೆಸ್ತಾ ಇದ್ದೀರಾ? ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಪ್ಪ ಮಗನ ಕುಟುಂಬ, ಅಪ್ಪ ಮಗನ ಪಕ್ಷ ಅಂತೇಳಿ ಲೇವಡಿಯನ್ನ ಮಾಡ್ತಾ ಇದ್ರಲ್ಲ, ನೀವು ನಿಮ್ಮದೇ ಮಗನಿಗೆ ಓಸ್ಕರ ಜೆಡಿಎಸ್ ಟಿಕೆಟ್ ಅನ್ನ ಕೊಡಿಸಿರ್ಲಿಲ್ವಾ? ಈಗ ಪ್ರಶ್ನೆಯನ್ನ ಮಾಡಿರುವಂತಹದ್ದು ಶರವಣ. ಕಾಲಕ್ಕೆ ತಕ್ಕಂತೆ ಕೂಡ ನೀವು ಬದಲಾಗ್ತಾ ಇದ್ದೀರಾ. ಪಕ್ಷಕ್ಕೆ ನಾನು ಏನೇ ಸೇವೆ ಮಾಡಿದರೂ ಕೂಡ ಅದು ನಾನಾಗೇ ಮಾಡಿದ್ದೇನೆ. ನಾನು ಹಣವನ್ನು ಕೊಟ್ಟು ವಿಧಾನ ಪರಿಷತ್ ಸದಸ್ಯನಾಗುವಂತ ಅಗತ್ಯ ಇಲ್ಲ. ದೇವೇಗೌಡರ ಗೌರವ, ಕುಮಾರಸ್ವಾಮಿ ಅವರು ನನ್ನ ಮೇಲೆ ಇಟ್ಟಿರುವಂತಹ ಗೌರವದಿಂದ ಸ್ಥಾನವನ್ನ ಕೊಟ್ಟಿದ್ದಾರೆ, ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸ್ಪಷ್ಟನೆಯನ್ನ ಕೊಟ್ಟಿರುವಂತಹದ್ದು ಶರವಣ. ಸಿಎಂ ಇಬ್ರಾಹಿಂ ಅವರ ಹೇಳಿಕೆಗೆ ತಿರುಗೇಟು ನೀಡೋದ್ರ ಮೂಲಕವಾಗಿ
ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶರವಣ,